ಸಚಿವ ಉಮೇಶ್ ಕತ್ತಿ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಗುಪ್ತ ಸಭೆ ವಿಚಾರ ಸಚಿವ ಉಮೇಶ್ ಕತ್ತಿ ಹೇಳಿಕೆ ನಮ್ಮ ಮನೆಯಲ್ಲಿ ನಡೆದಿದ್ದು ಯಾವುದೇ ಗುಪ್ತ ಸಭೆ ಅಲ್ಲ ಮೊನ್ನೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಸೋತ ಕುರಿತು ಸವಿಸ್ತಾರ ಚರ್ಚೆ ನಡೆಸಲಾಗಿದೆ ಮುಂದೆ ಬರುವ ತಾಲ್ಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆ ಕುರಿತು ಚರ್ಚೆ ಮಾಡಲು ಸಭೆ ಸೇರಿದ್ದೇವೆ ಕೆಲ ನಾಯಕರು ಬಂದಿದ್ದಾರೆ ಕೆಲ ನಾಯಕರು ಬಂದಿಲ್ಲ ಯಾಕೆ ಬಂದ್ರು ಯಾಕೆ ಬಂದಿಲ್ಲ ಇಂದು ನಾನು ಯಾರನ್ನೂ ಕೇಳುವುದಿಲ್ಲ ಜಾರ್ಕಿಹೊಳಿ ಸಹೋದರರನ್ನು ಹೊರಗೆ ಇಟ್ಟು ಸಭೆ ನಡೆಸಿದ ವಿಚಾರ ಯಾರನ್ನು ಯಾರು ಹೊರಗಡೆ ಇಟ್ಟಿಲ್ಲ ಯಾರನ್ನು ಯಾರು ಕರೆದಿಲ್ಲ ತಮ್ಮಷ್ಟಕ್ಕೆ ತಾವೇ ಕೂಡಿದ್ದಾರೆ ನಾನು ಕರೆದವರು ಯಾರು ದೊಡ್ಡವರು ಯಾರು ಚಿಕ್ಕವರು ಅಲ್ಲ ಎಲ್ಲರೂ ಸೇರಿ ಪಕ್ಷ ಕಟ್ಟುವ ನಿಟ್ಟಿನಲ್ಲಿ ಕೂಡಿದ್ದೇವೆ ಅಷ್ಟೇ ಮಹಂತೇಶ್ ಕೌಟಿಮಠ್ ಅವರು ಸೋತ ಹಿನ್ನೆಲೆ ಎಲ್ಲಾ ಶಾಸಕರನ್ನು ಕೂಡಿಸಿದ್ದಾರೆ ಯಾವ ಶಾಸಕರನ್ನು ಕರೆದಿದ್ದಾರೆ ಯಾರನ್ನು ಕರೆದಿಲ್ಲ ನನಗೂ ಗೊತ್ತಿಲ್ಲ ಸಚಿವ ಸಂಪುಟ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ನಾನು ಆ ಕುರಿತು ಮಾತನಾಡುವುದಿಲ್ಲ ಆ ಕುರಿತು ಚರ್ಚೆಯೂ ನಡೆಸಿಲ್ಲ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲ್ಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಸಚಿವ ಉಮೇಶ್ ಕತ್ತಿ ಹೇಳಿಕೆ ಮಣ್ಣಿನಂತ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸೋತಂತ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಮಾಡುವ ಜೊತೆಗೆ ಬರ್ತಕ್ಕಂತ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಜವಾಬ್ದಾರಿ ಇರುವಾಗಿ ನಮ್ಮ ಎಲ್ಲಾ ತಾಲೂಕುಗಳಲ್ಲಿ ನಮ್ಮ ಕ್ಷೇತ್ರ ವ್ಯಾಪ್ತಿ ನಾವು ಕಾರ್ಯಕ್ರಮಗಳನ್ನು ಸರಿಯಾಗಿ ಮಾಡಬೇಕು ಮತ್ತು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಜಿಲ್ಲಾ ಪಂಚಾಯತ್ ಒಟ್ಟಿನ ಮೇಲೆ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯನ್ನು ಕೈ ಹಿಡಿಯಬೇಕು ಉದ್ದೇಶದಿಂದ ನಾವೆಲ್ಲ ಕೂಡಿದ್ವಿ ಅದರಲ್ಲಿ ಕೆಲವು ಜನ ಬಂದರು ಕೆಲವು ಜನ ಬಂದಿಲ್ಲ ಯಾಕೆ ಬಂದಿಲ್ಲ ಅದನ್ನೂ ಗೊತ್ತಿಲ್ಲ ನನಗೆ ಯಾಕೆ ಬಂದರು ಅದು ಗೊತ್ತಿಲ್ಲ ಅದು ಒಟ್ಟಿನ ಮೇಲೆ ಪಕ್ಷ ಸಂಘಟನೆ ಬಗ್ಗೆ ಚರ್ಚೆಗಳು ಮಾಡಿದ್ವಿ ಯಾರನ್ನ ಯಾರು ಹೊರಗಿಟ್ಟಿಲ್ಲ ಯಾರನ್ನ ಯಾರು ಕರೆದಿಲ್ಲ ಯಾರ್ಯಾರು ಕೂಡ್ರು ಅವ್ರು ಕೂಡಿದ್ವಿ ಹೊರಗಿಡುವಂತ ಪ್ರಶ್ನೆ ಇಲ್ಲ ಯಾರಂತ ದೊಡ್ಡವರು ಅಲ್ಲ ಸಣ್ಣವರು ಅಲ್ಲ ಕರೆದವ ಯಾವ ದೊಡ್ಡವ ಅಲ್ಲ ಸಣ್ಣವ ಅಲ್ಲ ಕೂಡಿದ್ವಿ ಪಕ್ಷ ಕಟ್ಟೋದು ಅವ್ರಿಗೇನಾದ್ರೂ ಆಹ್ವಾನ ಕೊಟ್ಟರೆ ಬರ್ರಂತ ಮೀಟಿಂಗ್ ತಿಳಿಸಿ ಮಹಂತೇಶ್ ಕೌಟಿಮಠ ಅವರು ಕಳೆದ MLC ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿ ಸಂಘಟನೆಯ ಎಲ್ಲಾರು MLA ಕೂಡಿಸುವಂತ ಕೆಲಸ ಮಾಡಿದ್ದಾರೆ ಅವ್ರು ಯಾರನ್ನ ಕರೆದ್ರು ಯಾರನ್ನ ಬಿಟ್ಟರು ನನಗೆ ಗೊತ್ತಿಲ್ಲ ಬಟ್ ಬರ್ತಕ್ಕಂಥ ಚುನಾವಣೆಗಳಲ್ಲಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯ ಪೂರ್ಣ ಪ್ರಮಾಣದ ಚುನಾವಣೆ ಮಾಡಿ ನಮ್ಮ ಪಕ್ಷದ ಅಧಿಕಾರ ತರಬೇಕು ಅಂತ ಕಾರ್ಯಕ್ರಮ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಯ್ತಂತ ಸಚಿವ ಸಂಪುಟದ ವಿಸ್ತರಣೆಯಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಸರ್ ತಾವು ಹಿರಿಯವರು ನಾನು ಒಬ್ಬ ಮಂತ್ರಿ ಸರ್ ನಾನು ವ್ಯಾಪ್ತಿ ಮೇಲೆ ಹಿಡಿಯಿಲ್ಲ ಪ್ರಭಾವಿ ಹಿರಿಯ ಪ್ರಶ್ನೆಗಳಿಗೆ ನಾವು ಉತ್ತರಿಸಕ್ ಸಾಧ್ಯ ಇಲ್ಲ ಪ್ರಭಾವಿ ರಾಜ್ಯದ ಮುಖ್ಯಮಂತ್ರಿ ಸಬಲರದಾರೆ ಅವರ ಮಂತ್ರಿಮಂಡಲ ವಿಸ್ತರಣೆ ಮಾಡೋದಾಗಲಿ ಕೈ ಬಿಡೋದಾಗಲಿ ಯಾರನ್ನ ತಗೊಳ್ಳೋದಾಗಲಿ ಅವ್ರು ಮಾಡೇ ಮಾಡ್ತಾರೆ ಅವ್ರು ಮಾಡುವಂತಹ ಜವಾಬ್ದಾರಿ ಅವರಿಗಿದೆ ಅದ್ರ ಜೊತೆ ಅವರು ಕನ್ಸಲ್ಟ್ ಮಾಡಕ್ಕೆ ಹೈಕಮಾಂಡ್ ಇದೆ ಅವರೆಲ್ಲ ಕೂಡಿ ಮಾಡ್ತಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಮಂತ್ರಿಮಂಡಲ ಬಗ್ಗೆ ಚರ್ಚೆ ಮಾಡಿಲ್ಲ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಯಾವ ರೀತಿ ಸ್ಪರ್ಧೆ ಮಾಡಬೇಕು ನಮ್ಮ ಅಭ್ಯರ್ಥಿಗಳನ್ನ ಯಾವ ರೀತಿ ಗೆಲ್ಲಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಚರ್ಚೆಗಳನ್ನು ಮಾಡಿ